ಸಂಕಷ್ಟ ಚತುರ್ಥಿಯ ಪೂರ್ವ ಕಥೆ ಈಗಾಗಲೇ ನಾನು ಹೇಳಿದ್ದೇನೆ ಅದನ್ನು ಕೇಳಿದ ನಂತರ ಅಥವಾ ಅದನ್ನು ಓದಿದ ನಂತರ ನಾವು ಆಯಾ ಮಾಸಕ್ಕೆ ಸೀಮಿತವಾಗಿರುವಂತಹ ಸಂಕಷ್ಟಹರ ಗಣಪತಿ ಕಥೆಯನ್ನು ಓದಬೇಕು ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆ ಒಮ್ಮೆ ಕೇಳಿದರೆ ಈಗ ಈ ಕೆಳಗಿನ ಕಥೆಯನ್ನು ಕೇಳಿಸ್ಕೊಳ್ಳಿ ಇದು ಆಶ್ವಯುಜ ಮಾಸ ಗಣಪತಿ ಕತೆ ಗಣಪತಿಯು ಹೇಳ್ತಾನೆ ಮಹಾ ತಾಯೇ ಆಶ್ವಯುಜ ಮಾಸದಲ್ಲಿ ನನ್ನನ್ನು ವಕ್ರತುಂಡ ಮಹಾಗಣಪತಿ ಎಂಬ ಹೆಸರಿನಿಂದ ಭುವನೇಶ್ವರಿ ಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಪಾಯಸ ಕೋಸಂಬರಿ ಪಾನಕ ಸಿಹಿ ತಿಂಡಿಗಳನ್ನು ಇಟ್ಟು ಪೂಜಿಸಬೇಕು ಹೀಗೆ ಪೂಜಿಸಿದಲ್ಲಿ ಸಕಲ ವಿಧವಾದ ಆಪತ್ತುಗಳಿಂದಲೂ ಪಾರು ಮಾಡಿಸುತ್ತೇನೆ ಇದಕ್ಕೆ ಸಂಬಂಧಪಟ್ಟ ಕಥೆಯೊಂದನ್ನು ಹೇಳುವೆ ಕೇಳು ಹಿಂದೆ ಬಾಣಾಸುರನ ಮಗಳಾದ ಉಷೆ ಎಂಬುವವಳು ನಿದ್ರಾವಸ್ಥೆಯಲ್ಲಿರುವಾಗ ಸ್ವಪ್ನದಲ್ಲಿ ಅತ್ಯಂತ ಸುಂದರನಾದ ಅನಿರುದ್ಧನೆಂಬ ಯುವಕನನ್ನು ಕಂಡು ಸ್ವಪ್ನದಲ್ಲಿಯೇ ವಿವಾಹವಾದಳು ನಂತರ ಆತನನ್ನೇ ತನ್ನ ಪತಿಯೆಂದು ಸ್ವೀಕರಿಸಿ ಪ್ರೇಮಿಸಲಾರಂಭಿಸಿದಳು ಕಾಲ ಕಳೆದಂತೆ ಆಕೆಯ ಆಸೆ ಗಾಢವಾಗಿ ಬೆಳೆದು ವಿರಹ ವೇದನೆಯಿಂದ ನೊಂದಳು ತನ್ನ ದುಃಖಕ್ಕೆ ಕಾರಣವೇನೆಂದು ಆಕೆಯ ಆತ್ಮ ಸಖಿ ಚಿತ್ರಲೇಖೆಯು ಪ್ರಶ್ನಿಸಲು ಉಷೆ ತನ್ನ ಮನೋಕಾಮನೆಗಳನ್ನೆಲ್ಲ ಹೇಳ್ತಾಳೆ ಆತನಿಲ್ಲದೆ ನಾನು ಜೀವಿಸಲಾರಿ ಎಂದು ಹೇಳಿ ಆತನ ರೂಪುರೇಖೆಯನ್ನು ಮನದಲ್ಲಿ ಕಂಡಂತೆ ಸಾಕಿಗೆ ತಿಳಿಸುತ್ತಾಳೆ ಈ ರೀತಿಯಾದ ಉಷೆ ಮಾತನ್ನು ಕೇಳಿದ ಚಿತ್ರಲೇಖ ಯುವಕನನ್ನು ಹುಡುಕುತ್ತಾ ದ್ವಾರಕಾಪಟ್ಟಣಕ್ಕೆ ಹೋದಳು ಅತ್ಯಂತ ಉತ್ತಮವಾದ ಗೋಧೂಳಿ ಲಗ್ನದಲ್ಲಿ ಚಿತ್ರಲೇಖಿ ಉಷೆ ಹೇಳಿದ ರೀತಿಯಲ್ಲಿದ್ದ ಅನಿರುದ್ಧನೆಂಬ ಯುವಕನನ್ನು ಕಂಡು ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ತಿಳಿಸಿ ಉಷೆಯಲ್ಲಿ ಕರೆತರುತ್ತಾಳೆ ಪುತ್ರ ಶೋಕದಿಂದ ಅನಿರುದ್ಧನನ್ನು ಕಾಣದೆ ಆತನ ತಂದೆಯಾದ ಪ್ರದ್ಯುಮ್ನನು ರುಕ್ಮಿಣಿಯಲ್ಲಿ ಮೊರೆ ಇಡುತ್ತಾನೆ ರುಕ್ಮಿಣಿಯು ಕೃಷ್ಣನ ಸಮೀಪಕ್ಕೆ ಬಂದು ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದ ನನ್ನ ಮೊಮ್ಮಗನನ್ನು ಎಲ್ಲಿದ್ದರೂ ಕರೆತನ್ನಿ ಇಲ್ಲದಿದ್ದರೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಎಂದಳು ಮರುದಿನ ರಾಜ್ಯಸಭೆಗೆ ಬಂದ ಲೋಮಶ ಮಹರ್ಷಿಯಲ್ಲಿ ಶ್ರೀಕೃಷ್ಣನ ಈ ವಿಚಾರವನ್ನೆಲ್ಲ ತಿಳಿಸ್ತಾನೆ ಅದಕ್ಕೆ ಮುನಿಗಳು ಎಲೈ ಕೃಷ್ಣನೇ ನಿನ್ನ ಮೊಮ್ಮಗನನ್ನು ಬಾಣಾಸುರನ ಮಗಳಾದ ಉಷೆ ತನ್ನ ಅಂತಃಪುರದಲ್ಲಿರಿಸಿಕೊಂಡಿದ್ದಾಳೆ ಆದ್ದರಿಂದ ನೀನು ಸಂಕಟ ಪರಿಹಾರಕನಾದ ಮಹಾಗಣಪತಿಯ ಚೌತಿಯ ವ್ರತವನ್ನು ಮಾಡು ನಿನ್ನ ಮೊಮ್ಮಗನನ್ನು ಮರಳಿ ಪಡೆಯಬಹುದು ಎಂದು ಹೇಳುತ್ತಾ ವ್ರತ ವಿಧಿವಿಧಾನವನ್ನೆಲ್ಲ ತಿಳಿಸುತ್ತಾರೆ ಕೃಷ್ಣನು ಮುನಿಗಳ ಅಪ್ಪಣೆಯಂತೆ ಸ್ವಾಮಿಯ ವ್ರತವನ್ನು ಮಾಡ್ತಾನೆ ಇದರ ಫಲದಿಂದ ಕೃಷ್ಣನು ಬಾಣಾಸುರನನ್ನು ಯುದ್ಧಕ್ಕೆಳೆದು ಆತನ ಸಹಸ್ರ ಬಾಹುಗಳನ್ನು ಕತ್ತರಿಸಿ ತನ್ನ ಮೊಮ್ಮಗನನ್ನು ಕರೆತಂದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಕ್ರತುಂಡ ಮಹಾಗಣಪತಿಯ ಆಶ್ವಯುಜ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು